ಚೀನಿ ಪ್ರಜೆಯ ಬೆರಳು ಮರಳು ಜೋಡಣೆಯನ್ನ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಮಾಡಲಾಯಿತು. ಡಾಕ್ಟರ್ ದಿನೇಶ್ ಕದಂ, ಡಾಕ್ಟರ್ ಸನತ್ ಭಂಡಾರಿ ಮತ್ತು ಡಾಕ್ಟರ್ ಗೌತಮ್ ಶೆಟ್ಟಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮೇ 2017ರಂದು ಕರಾವಳಿ ಕಾವಲು ಪಡೆಗಳಿಂದ ರಕ್ಷಿಸಲ್ಪಟ್ಟ 31 ವರ್ಷದ ವಯಸ್ಸಿನ ಚೀನಿ ನಾವಿಕ ಹಾಂಗ್ ಚಿಯಾಂಗ್ಯು ಆಳವಾದ ಸಮುದ್ರ ಮಧ್ಯದಲ್ಲಿ ಕೆಲಸ ಮಾಡುವಾಗ ತೋರು ಬೆರಳು ತುಂಡಾಗಿತ್ತು. ಬಳಿಕ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಕರೆತರಲಾಯಿತು. ನಂತರ ಮುರಿದ ಮೂಳೆಯ ಜೊತೆ ಸ್ನಾಯು ರಜ್ಜುವಿನ ಮರುಜೋಡಣೆ ಮತ್ತು ಮೈಕ್ರೋವ್ಯಾವಿಸ್ಕರ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು. ರೋಗಿಯು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಆತನನ್ನ ಚೀನಾ ದೇಶಕ್ಕೆ ವಾಯುಮಾನದಲ್ಲಿ ಮರುಕಳಿಸಲು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಯಿತು.